ಈಗ ನಾವು ಮತ್ತೆ ಡೆಪ್ಟಿಗೆ ಏನಾಗ ಕೊಟ್ಟಾಗ ಅಂತ ಅರ್ಜುನ್ ಕನಕ ಸರ್ ಅಂದಾಗ ಏನಿಲ್ಲ ಸಾಣೆ ಶಿವಾಜಿ ಮಗ ಅಂದಾಗ ಸಡನ್ಲಿ ಮತ್ ನೀವು ಅರ್ಜುನ್ ಕನಕ ಸಾಹ್ ಡೆಪ್ಟಿ ಕೊಟ್ಟಾಗ ಕುಮಾರ್ ಸಾಹ್ ಅಂತ ಕನ್ಫ್ಯೂಸ್ ಬೇಡ. ಕಲ್ಯಾಣಕ್ಕೋಸ್ಕರ ನಾಗಣ್ಣಗೌಡ ಸಾಹ್ ಒಳ್ಳೆಯಾಗಿದ್ದು ಜನ ಸಾಮಾನ್ಯ ಕೆಲಸ ಮಾಡ್ಕೋತ ವಿಧಾನಸೌಧದ ಒಂದು ಧ್ವನಿ ಎತ್ತಿ ನಮ್ಮ ಬಸವ ಕಲ್ಯಾಣ ಬಗ್ಗೆ ಬಹಳಷ್ಟು ಹೆಮ್ಮೆ ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆಗಲಿ ಅಂತ ಎಫರ್ಟ್ ಮಾಡಿ ಕೆಲಸ ಮಾಡಿದಂತ ನಾಗಣ್ಣಗೌಡ ಸಾಹೇಬ್ದು ಧರ್ಮ ಪತ್ನಿಯವರು ಬಸವ ಕಲ್ಯಾಣದಿಂದ ಚುನಾವಣೆ ನಿಂತಾಗೂ ಕೂಡ ಅವರಿಗೆಲ್ಲೋ ಒಂದು ಕಡೆ ಅನ್ಯಾಯ ಆಯಿತು. ಇದು ಎಲ್ಲೋ ನೋಡಿದಾಗ ದೇವರ ಆಶೀರ್ವಾದ, ನಾರಾಯಣಗೌಡ ಸಾಹೇಬರ ಆಶೀರ್ವಾದ, ಕಾರ್ಯಕರ್ತರ ಆಶೀರ್ವಾದ, ಮೀನುಗಾರಿಕೆ ನಿಗಮದ ಏನು ಅಧ್ಯಕ್ಷ ಮಾಡಿದಾಗ ನಮಗೆ ಬಹಳಷ್ಟು ಸಂತೋಷ ವಿಷಯ. ನಾನು ಬಸವ ಕಲ್ಯಾಣದಾಗ ಇದ್ದಿಲ್ಲ, ನಾವು ನಮಗೂ ಕೂಡ ಒಂದು ಅವಕಾಶ ಸಿಗ್ತು. ನಮ್ಮ ಸಾಹೇಬರಿಗ ಸೆಂಟ್ರಲ್ದಾಗ ಸನ್ಮಾನ್ಯ ಕುಮಾರಸ್ವಾಮಿ ಮಿನಿಸ್ಟರ್ ಆಗಿದಾಗ ಅಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದ, ಅಕ್ಕೋರು ಬಂದಾಗ ನಾನು ಇವತ್ತಿನ ದಿವಸ ವಿಶ್ ಮಾಡಬೇಕಂತ. ಅದೇ ರೀತಿ ಬಸವ ಕಲ್ಯಾಣ ಅಭಿವೃದ್ಧಿಗೋಸ್ಕರ ನೀವೇನೇ ಇದ್ದಾಗೂ ಕೂಡ ಬಸವ ಕಲ್ಯಾಣದ ಮೊದಲು ಹೆಂಗಿದ್ದಾಗಿ ಯಾವ ರೀತಿ ನಾರಾಯಣಗೌಡ ಸಾಹೇಬರ ಸೇವೆ ಇತ್ತು ಆ ನಿಟ್ಟಿನಾಗ ಜನರಿಗೋಸ್ಕರ ತಾವು ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ಕೊತ ನಾವು ಎಲ್ಲ ಕಡೆಯಿಂದ ನಾನು ಒಬ್ಬನಲ್ಲ, ಇದು ನಾರಾಯಣಗೌಡ ಸಾಹೇಬರ ಎಲ್ಲ ನಾವೆಲ್ಲ ಅಭಿಮಾನಿಗಳು ಕಲ್ತಿ ನಿಮಗೊಂದು ಸಣ್ಣ ಸನ್ಮಾನ ಮಾಡ್ತಾ ಇದ್ದಂತೆ. ಈಗ ನಾವು ಮತ್ತೆ ಡೆಪ್ಟಿಗೆ ಏನಾಗ ಕೊಟ್ಟಾಗ ಅಂತ ಅರ್ಜುನ್ ಕನಕ ಸಾಹೇಬ್ ಅಂದಾಗ ಏನಿಲ್ಲ ಸಾಣೆ ಶಿವಾಜಿ ಮಗ ಅಂದಾಗ ಸಡನ್ಲಿ ಮತ್ ನೀವು ಅರ್ಜುನ್ ಕನಕ ಸಾಹೇಬ್ ಡೆಪ್ಟಿ ಕೊಟ್ಟಾಗ ಕುಮಾರ್ ಸಾಹೇಬ್ ಅಂತ ಕನ್ಫ್ಯೂಸ್ ಬೇಡ.